ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹಲವು ನಾಯಕರು ಹಲವು ತರದ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದನ್ನ ನಾವು ನೋಡಿದ್ದೇವೆ. ಇದೀಗ ನಾಮಪತ್ರ ಸಲ್ಲಿಕೆಯ ದಿನವೇ ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ದಾರೆ. ಸೋಲುವ ಭೀತಿಯಿಂದ ಸಂಹಾರ ಯಾಗ ಮಾಡಿಸಿದ್ರ ಅನ್ನುವ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಶತ್ರು ಸಂಹಾರ ಯಾಗ ಮಾಡಿಸಿದಂತಹ ಆ ನಾಯಕರಾದ್ರೂ ಯಾರು? ನಾಮಪತ್ರ ಸಲ್ಲಿಕೆ ದಿನವೇ ಶತ್ರು ಸಂಹಾರ ಯಾಗವನ್ನ ಮಾಡಿದ್ದಾರೆ. ಹಲವು ನಾಯಕರು ಹಲವು ದೇವರ ಮೊರೆ ಹೋಗಿದ್ದನ್ನ ನೋಡಿದ್ದೇವೆ. ಇದೀಗ ನಾಮಪತ್ರ ಸಲ್ಲಿಕೆ ದಿನವೇ ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ದಾರೆ. ಶತ್ರು ಸಂಹಾರ ಯಾಗದಿಂದ ಆಗಿದ್ರೆ ಎದುರಾಳಿಗಳು ನಿಜಕ್ಕೂ ಸೋಲ್ತಾರ? ಇಂತಹ ಪ್ರಶ್ನೆ ಕಾಡ್ತಾ ಇದೆ. ಹಾಗಿದ್ರೆ ಆ ಅಭ್ಯರ್ಥಿ, ಆ ನಾಯಕ ಯಾರು? ಎದುರಾಳಿ ಅಭ್ಯರ್ಥಿಯನ್ನ ಮಣಿಸೋದಿಕ್ಕೆ ಎಸ್ ಆರ್ ವಿಶ್ವನಾಥ್ ಈ ರೀತಿ ಪೂಜೆಯನ್ನ ಮಾಡಿಸಿದ್ದಾರೆ. ಯಲಹಂಕ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಈ ರೀತಿ ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ದಾರೆ. ಶತ್ರು ಸಂಹಾರ ಹೋಮದ ಮೊರೆ ಹೋಗಿದ್ದಾರೆ ಶಾಸಕ ಎಸ್ ಆರ್ ವಿಶ್ವನಾಥ್. ನಾಮಪತ್ರ ಸಲ್ಲಿಕೆಗೂ ಮುನ್ನ ಶಾಸಕ ಎಸ್ ಆರ್ ವಿಶ್ವನಾಥ್ ಮನೆಯಲ್ಲಿ ಯಾಗವನ್ನ ಮಾಡಿಸಿದ್ದಾರೆ. ಶತ್ರು ಸಂಹಾರ ಹೋಮ ಪೂಜೆಯನ್ನ ಶಾಸಕ ವಿಶ್ವನಾಥ್ ದಂಪತಿ ನೆರವೇರಿಸಿದ್ದಾರೆ. ಸೋಲುವ ಭೀತಿಯಿಂದ ಈ ರೀತಿ ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ರ ಈ ನಾಯಕ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ತಮ್ಮ ನಿವಾಸದಲ್ಲಿ ದಂಪತಿ ಸಮೇತರಾಗಿ ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ದಾರೆ ಎಸ್ ಆರ್ ವಿಶ್ವನಾಥ್. ಎಸ್ಇದು ಯಲಹಂಕ ಬಿಜೆಪಿಯ ಶಾಸಕ ಎಸ್ ಆರ್ ವಿಶ್ವನಾಥ್ ರವರು ತಮ್ಮ ನಿವಾಸದಲ್ಲಿ ದಂಪತಿ ಸಮೇತರಾಗಿ ಶತ್ರು ಸಂಹಾರ ಯಾಗವನ್ನ ಮಾಡಿಸುತ್ತಿದ್ದಂತಹ ಸಂದರ್ಭದ ಚಿತ್ರಣವನ್ನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಎಸ್ ಆರ್ ವಿಶ್ವನಾಥ್ ತಮ್ಮ ನಿವಾಸದಲ್ಲಿ ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ದಾರೆ. ಅದು ಇವತ್ತು ನಾಮಪತ್ರ ಸಲ್ಲಿಕೆಯ ದಿನದಂದೇ ಎಸ್ ಆರ್ ವಿಶ್ವನಾಥ್ ಈ ರೀತಿ ಶತ್ರು ಸಂಹಾರ ಯಾಗವನ್ನ ಮಾಡ್ತಿದ್ದಾರೆ. ಚುನಾವಣೆಯಲ್ಲಿ ಸೋಲುವ ಭೀತಿ ಜೊತೆಗೆ ಎದುರಾಳಿ ಅಭ್ಯರ್ಥಿಯನ್ನ ಹೇಗಾದ್ರೂ ಮಣಿಸಬೇಕು ಅನ್ನೋ ಕಾರಣದಿಂದ ಈ ರೀತಿ ಯಾಗದ ಮೊರೆ ಹೋಗಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನಂದೀಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಂದೀಶ್. ಹಲವು ನಾಯಕರು ಹಲವು ತರಹದ ಪೂಜೆ ಪುನಸ್ಕಾರ ಮಾಡ್ತಿರೋದನ್ನ ನೋಡಿದ್ದೀವಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ. ಈಗ ನೋಡಿದ್ರೆ ಎಸ್ ಆರ್ ವಿಶ್ವನಾಥ್ ಅವರು ಯಾಗವನ್ನ ಮಾಡುತ್ತಾ ಇದ್ದಾರೆ, ಏನ್ ಅಪ್ಡೇಟ್ಸ್ ಇದೆ ಆ ಬಗ್ಗೆ? ಸೌಜನ್ಯ, ಏನಂತಂದ್ರೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಎಲ್ಲಾ ಪಕ್ಷದಲ್ಲೂ ಕೂಡ ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು, ಮತ್ತೆ ಚುನಾವಣೆಗೆ ಸ್ಪರ್ಧಿಸಿರ್ತಕ್ಕಂತಹ ಅಭ್ಯರ್ಥಿಗಳು ವಿವಿಧ ಪೂಜೆಗಳನ್ನು ಮತ್ತೆ ಹೋಮಗಳ ಮರೆ ಹೋಗೋದನ್ನ ನೋಡಿದೀವಿ. ಜೊತೆಗೆ ಮಠ ಮಂದಿರಗಳಿಗೂ ಭೇಟಿ ಕೊಡುವಂತದ್ದು ಸಾಮಾನ್ಯವಾಗಿದೆ. ಆದ್ರೆ ಈಗ ಏನು ತಮ್ಮ ಹೆದರಾಳಿ ಏನು ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ತಮ್ಮ ಹೆದರಾಳಿಗಳನ್ನ ಮಣಿಸೋದಕ್ಕೆ ಶತ್ರು ಸಂಹಾರ ಯಾಗವನ್ನ ಮಾಡಿರ್ತಕ್ಕಂಥದ್ದು ಈಗ ಕಂಡುಬರ್ತಾ ಇದೆ. ಜೊತೆಗೆ ಏನಂತಂದ್ರೆ ಇವತ್ತು ಏನು ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಬಿಜೆಪಿ ಶಾಸಕರಾಗಿರ್ತಕ್ಕಂತ ಎಸ್ ಆರ್ ವಿಶ್ವನಾಥ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ರು. ಅಂದ್ರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಏನು ಅವರ ನಿವಾಸದಲ್ಲಿ ಶತ್ರು ಸಂಹಾರ ಯಾಗ ಪೂಜೆಯನ್ನ ನೆರವೇರಿಸಿದ್ರು ದಂಪತಿ ಸಮೇತ. ಆ ಪೂಜೆ ಆದ ಬಳಿಕ ನೇರವಾಗಿ ಏನು ನಿಮ್ ಹತ್ರ ಮಾತನಾಡ್ತೇವೆ. ಇದೀಗ ಸ್ವತಃ ಎಸ್ ಆರ್ ವಿಶ್ವನಾಥ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವಿಶ್ವನಾಥ್ ಅವರೇ. ನಾಮಪತ್ರ ಸಲ್ಲಿಕೆ ದಿನವೇ ನಿಮ್ಮ ಮನೆಯಲ್ಲಿ ಶತ್ರು ಸಂಹಾರ ಯಾಗ ಮಾಡಿರೋದ್ರ ಬಗ್ಗೆ ಹಲವು ತರದ ಮಾತುಗಳು ಕೇಳಿ ಬರ್ತಿದೆ. ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲಬೇಕು, ಎದುರಾಳಿಗಳನ್ನ ಸೋಲಿಸಬೇಕು, ಈ ತರದ್ದೆಲ್ಲ ಯಾವ ತರದ ಆಲೋಚನೆಯಲ್ಲಿ ನೀವು ಈ ಪೂಜೆ ಮಾಡಿಸಿದ್ದು ಒಳ್ಳೇದಾಗುತ್ತೆ? ಯಾರು ಹೇಳಿದ್ ಯಾರು ಮೇಡಮ್ ಅವರ ಶತ್ರು ಸಂಹಾರ ಪೂಜೆ ಮಾಡವ್ರೆ ಅಂತ? ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಯಾವೆಲ್ಲ ನಿಮ್ದೆಲ್ಲ ಸುಳ್ಳು ಮಾಹಿತಿಗಳು ಅಷ್ಟೇ, ಅವೆಲ್ಲ ಸುಳ್ಳು ಮಾಹಿತಿ. ಹೆಂಗಾಗುತ್ತೆ ನೋಡಿ, ವಿಜುವಲ್ಸ್ ಅಲ್ಲಿ ನೋಡಿ. ಗಣಪತಿ ಹೋಮ ಅದು ಮಾಡಿರೋದು ಆಂಜನೇಯ ದೇವಸ್ಥಾನ ಮುಂದೆ ಮಾಡಿರೋದು, ನಮ್ಮೂರ ಊರ ದೇವಸ್ಥಾನ ಮುಂದೆ. ನಾವ್ ಮನೆಯಲ್ಲಿ ಯಾವ ಪೂಜೆನೂ ಮಾಡಿಲ್ಲ, ಸುಮ್ನೆ ಅದಕ್ಕೇನೋ ಕಪೋಲ ಕಲ್ಪಿತವಾಗಿ ಯಾರು ಕಲ್ಪಿಸ್ಕೊಳಕ್ ಬೇಡ. ಶತ್ರು ಸಂಹಾರ ಏನ್ ಪೂಜೆ ಮಾಡ್ತಾ ಶತ್ರು ಸಂಹಾರ ಆಗಿದ್ರೆ ನಾವ್ಯಾಕಿಂದ ಹಿಂಗೆ ಓಡಾಡ್ಬೇಕಾಗಿತ್ತು? ನಮಗೆ ಬಂದ ಮಾಹಿತಿ ನಿಮ್ ಹತ್ರ ಕ್ಲಾರಿಫೈ ಮಾಡಿ, ಯಾರು ಕ್ಲಾರಿಫೈ ಮಾಡ್ಕೊಳ್ಳಿ. ಏನಿಲ್ಲ ಅಲ್ಲಮ್ಮ, ಸುಮ್ನೆ ಮತ್ತೆ ನೋಡಿದೀವಿ ವಿಜುವಲ್ಸ್ ಐತೆ ಅಂತ ಹೇಳ್ತಿರಲ್ಲ ನೀವು. ಈಗ ಪೂಜೆ ಇದೆ ವಿಜುವಲ್ಸ್ ಅನ್ನ ಈಗ ನೀವು ನೋಡ್ತಾ, ಪೂಜೆ ವಿಜುವಲ್ಸ್ ಇರ್ತದೆ, ಹೋಮ ಮಾಡಿರೋಂತದ್ದು. ಅದು ನಮ್ಮೂರವ್ರು ಸೇರಿ ನಮ್ಮೂರ್ ಗ್ರಾಮ ದೇವತೆ, ಅದು ಗ್ರಾಮ ದೇವರ ಮುಂದೆ ದೇವಸ್ಥಾನ ಮುಂದೆನೆ ಗಣಪತಿ ಹೋಮ ಮಾಡವ್ರೆ. ನಮ್ಗೆಲ್ಲ ಶತ್ರು ಸಂಹಾರ ಮಾಡೋರು ಬೇರೆಯವ್ರು, ಅವರಲ್ಲ ನಾವೆಲ್ಲ ಏನಿದ್ರು. ಯಾಗದ ಸಂದರ್ಭದ ಚಿತ್ರಣ ಈಗ ನಮ್ಮ ಪ್ರತಿನಿಧಿ ನಂದೀಶ್ ಅವ್ರು ಮಾತನಾಡ್ತಾರೆ. ನಂದೀಶ್ ಕೊಡಿ ಕೊಡಿ ಹೇಳ್ತೀನಿ. ಹಲೋ ಹಲೋ ಹೇಳಿ ನಂದೀಶ್. ಸರ್, ಅದೇ ಈಗ ಇಲ್ಲಿ ನಿಮ್ಮ ಮನೆ ಮುಂದೆ ಇರ್ತಕ್ಕಂತ ಒಂದು ಹೋಮವನ್ನ ಮಾಡಿಸಿ ಶತ್ರು ಸಂಹಾರ ಯಾಗ ಮಾಡಿಸಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡ್ಲಿಲ್ಲ. ಇಲ್ಲ, ಮೀಟಿಂಗ್ ಅಮಿತ್ ಶಾ ಅವ್ರ ಮೀಟಿಂಗ್ ಅಲ್ಲಿ ಇದ್ವಿ ದೇವನಹಳ್ಳಿಯಲ್ಲಿ. ಓಕೆ, ಅದು ಶತ್ರು ಸಂಹಾರ ಅಲ್ಲ, ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಆಂಜನೇಯ ದೇವಸ್ಥಾನ ಮುಂದೆ ಗಣಪತಿ ಹೋಮ ಮಾಡಿರೋದು. ನಾನು ಅದಕ್ಕೆ ಮನೆಯಲ್ಲಿ ಮಾಡಿದೆ ಅಂದ್ರೆ ಶಾಕ್ ಆದೆ. ಅದರಲ್ಲೆಲ್ಲ ನಂಬಿಕೆ ಇಲ್ಲ, ಶತ್ರು ಸಂಹಾರಗಳು ಇವೆಲ್ಲ ನಾನು ಓಟ್ ತಗೊಂಡ ಇದ್ ಮಾಡೋದಷ್ಟೇ. ನಿಮ್ಮ ಪಿ ಎ ಇವ್ರು ಆಂಜನಪ್ಪ ಅವ್ರಿಗೂ ನಾವು ಸಂಪರ್ಕ ಮಾಡಿದ್ವಿ, ಅವರು ಫೋನ್ ರಿಸೀವ್ ಮಾಡ್ಲಿಲ್ಲ.
ಅದೇ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳ್ಳೋದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲ ಬಿಸಿ ಇದ್ವಲ್ಲ, ಈಗ ನಾಮಿನೇಷನ್ ಮುಗಿಸಿ ಸೊ ಇಲ್ಲಿ ನಮ್ದು ಗ್ರಾಮಾಂತರ ಜಿಲ್ಲೆ ಮೀಟಿಂಗ್ ಐತೆ ದೇವನಹಳ್ಳಿ, ಅಲ್ಲಿದ್ದೀವಿ ನಾನು. ಥ್ಯಾಂಕ್ ಯು. ಎಸ್ ನಂದೀಶ್, ಇದೀಗ ನೇರವಾಗಿ ಎಸ್ ಆರ್ ವಿಶ್ವನಾಥ್ ಅವರೇ ಹೇಳಿದ್ದಾರೆ ಶತ್ರು ಸಂಹಾರ ಯಾಗ ಅಲ್ಲ ಅಂತ ಹೇಳಿ, ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇನ್ನಿಷ್ಟು ಇನ್ನೇನಾದ್ರೂ ಮಾತುಕತೆಗಳನ್ನ ಅಲ್ಲಿ ಅಂದ್ರೆ ಮಾಹಿತಿ ಕೊಟ್ಟವರು ಏನಾದ್ರು ಹೇಳಿದ್ಯಾ ನಂದೀಶ್? ಜನ ಏನಂತಂದ್ರೆ ಅಲ್ಲಿ ಅಂದ್ರೆ ಅವ್ರಿಗೆ ಈ ಬಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ರೀತಿ ಪ್ರಬಲವಾಗಿ ಪೈಪೋಟಿ ಕೊಡ್ತಕ್ಕಂಥ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅಭ್ಯರ್ಥಿಗಳು ಸಕಲವಾಗಿ ಒಂದು ರೀತಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಅಂದ್ರೆ 2008 ಮತ್ತೆ 2013 ಸತತವಾಗಿ ಏನು ಬಿ ಜೆ ಪಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವ್ರನ್ನ ಈ ಬಾರಿ ಯಾಟ್ರಿಕ್ ಏನು ಗೆಲುವನ್ನು ಸಾಧಿಸುವಂತಹ ಒಂದು ನಿರೀಕ್ಷೆ ಏನು ಇಟ್ಕೊಂಡಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು, ಅವರ ಗೆಲುವಿಗೆ ಒಂದು ತಡೆಯೊಡ್ಡತಕ್ಕೆ ಅಲ್ಲಿನ ಒಂದು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಒಂದು ರೀತಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ಹೇಳೋ ಪ್ರಕಾರ ಇದು ಈ ಥರದೊಂದು ಪೂಜೆಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮಗೆ ನೀಡಿದರು. ಆದರೆ ಈಗ ಅಂದರೆ ಕಳೆದ ಅಂದರೆ 2008 ಮತ್ತು 2013 ಚುನಾವಣೆಗೆ ಹೋಲಿಕೆ ಮಾಡ್ಕೊಂಡ್ರೆ ಈ ಬಾರಿ ಅಂದರೆ 2018 ಚುನಾವಣೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಸುಮಾರು 100,000+ ಹೆಚ್ಚು ಹೊಸ ಮತದಾರರು ಸೇರ್ಪಡೆ ಆಗಿರೋದ್ರಿಂದ ಈ ಬಾರಿ ಅವರ ಗೆಲುವಿಗೆ ಒಂದು ರೀತಿ ತಡೆ ಆಗುತ್ತೆ ಅನ್ನುವಂಥ ಒಂದು ಮಾತು ಕೇಳಿಬರ್ತಾ ಇದೆ. ಹೀಗಾಗಿ ಈ ಥರದ ಹಲವಾರು ಪೂಜೆಗಳ ಮೊರೆ ಹೋಗಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ ಸೌಜನ್ಯಾ.